ಬೆಳ್ಳಿ ಮೈಯ ಹುಡುಗಿ. ಸುವರ್ಣ ನ್ಯೂಸ್ ಸ್ಟುಡಿಯೋದಲ್ಲಿ ರಾಧಿಕಾ ಅಂಡ್ ಟೀಮ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹೌದು, ರುದ್ರ ತಾಂಡ ಟೀಮ್ ಜೊತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಕಡೆಯಿಂದ ಮಾತಾಡ್ತಿದ್ವಿ, ಸಿನಿಮಾ ಕಡೆಯಿಂದ, ಹಾಗೆ ಕ್ರೈಮ್ ಕಡೆಯಿಂದ. ಮೂರು ಕಡೆ ವಿಭಿನ್ನ ಪ್ರಶ್ನೆಗಳು. ಬಹುಶಃ ಮಾಧ್ಯಮ ಲೋಕದಲ್ಲೇ ಇದು ಕನ್ನಡ ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ, ಈ ತರದ ಒಂದು ಎಕ್ಸ್ಪೆರಿಮೆಂಟ್ ಈ ತರದ ಒಂದು ಮಾಡ್ತಾ ಇರುವಂತದ್ದು. ನೀವು ಹೇಗೆ ಅದನ್ನ ತಗೊಳ್ತಾ ಇದ್ರೋ ಗೊತ್ತಾಗ್ತಾ ಇಲ್ಲ, ಹೇಗೆ ಅನಿಸ್ತಿದೆ ಹೆಚ್ಚಿರು ನಿಮಗೆ? ಎಕ್ಸ್ಪೆರಿಮೆಂಟ್ ಅಂದಾಗ ಖುಷಿ ಆಗ್ತಾ ಇದೆ, ಬಟ್ ಒಂದು ಹೊಸ ಎಕ್ಸ್ಪೀರಿಯನ್ಸು, ಅಟ್ ದ ಸೇಮ್ ಟೈಮ್ ಅದೇ ಲೆವೆಲ್ಗೆ ಒಂದು ಕ್ಯೂರಿಯಾಸಿಟಿನೂ ಒಂದು ಚಿಕ್ಕ ಭಯ ಅನ್ನೋದೊಂದಿದೆ. ಯಾಕಂದರೆ ಯಾವ ಥರ ಒಂದು ಕ್ವೆಶನ್ಸ್ ಬರುತ್ತೆ ಅನ್ನೋದು ಇನ್ನೂ ಗೊತ್ತಿಲ್ಲ. ವಿ ಆರ್ ಸೋ ಯೂಸ್ ಟು ನಿಮಗೆ, ಓಕೆ ನೀವು, ಓಕೆ ನೀವು ಸುಗುಣ ಅಂದಿದ ತಕ್ಷಣ ನಮ್ಗೆ ಗೊತ್ತಾಗೋ, ಓಕೆ ನೀವು ಇಂಥ ಕ್ವೆಶನ್ಸೇ ಕೇಳ್ತೀರಾ, ನಾವು ಇದಕ್ಕೆ ಕರೆಕ್ಟಾಗಿ ಆನ್ಸರ್. ಬಟ್ ದಿಸ್ ಟೂ ಥಿಂಗ್ಸ್ ಇಸ್ ಲೈಕ್ ವಸ್ತು ನನಗೆ ಪರ್ಸ್ನಲಿ. ಐ ಥಿಂಕ್ ರಾಧಿಕಾ ಅವ್ರಿಗೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಎಲ್ಲಿ ಎಕ್ಸ್ಪೀರಿಯನ್ಸ್, ನೀವು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡುವಾಗಿನೇ ನನಗೆ ಭಯ ಶುರು ಆಗ್ತಾ ಇತ್ತು. ಓ ಇವ್ರು ಅಂದರೆ ಸಿನಿಮಾದ ಬಗ್ಗೆ ನಮಗೆಲ್ಲ ಗೊತ್ತಿರುತ್ತೆ, ನೀವು ಏನು ಕೇಳಿದ್ರು ಹೇಳ್ಬೋದು, ಇಲ್ಲ ನಾವು ಹೇಗೆ ನೀವು ಮೈಂಟೈನ್ ಮಾಡ್ತೀರಾ ಇದ್ರ ಬಗ್ಗೆ ಎಲ್ಲ ಕೇಳಿದ್ರೆ ಹೇಳ್ಬೋದು. ಅವ್ರು ಕೇಳೋ ಕ್ವೆಶನ್ಸ್ ಎಲ್ಲ ನಮ್ಗೆ ಹೊಸ್ತಾಗಿರುತ್ತೆ. ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಒಂದು ಪ್ರಶ್ನೆ ಕೇಳಿರ್ತಾರೆ, ನಿಮ್ಮ ಹತ್ರ ತುಂಬ ಹಣ ಇದೆ ಅಂತೇಳಿ ಎಲ್ಲರೂ ಮಾತಾಡ್ತಾರೆ ಅಂತ ಒಂದು ಸುದ್ದಿ ಕೂಡ ನಮ್ಮ ಚಾನಲ್ ಮಟ್ಟಿಗೂ ಕೂಡ ಬಂದಿದೆ. ಈಗ ನನ್ನ ಹತ್ರ ಕೂಡ ಒಂದು ಒಳ್ಳೆ ಕತೆ ಇದೆ, ಕ್ರೈಮ್ ಕತೆ. ಆ ಬೇಸ್ ಅಲ್ಲಿ ತಾವು ಸಿನಿಮಾ ಮಾಡಕ್ ರೆಡಿ ಇದ್ದೀರಾ? ಪ್ರೊಡ್ಯೂಸರ್ ಆಗ್ತೀರಾ? ನಾನು ಆ ತರ ತುಂಬಾ ಹಣ ಇದ್ದಿದ್ರೆ ಇಷ್ಟೊತ್ತಲ್ಲಿ ಒಂದು 10 ಸಿನಿಮಾ ಪ್ರೊಡ್ಯೂಸ್ ಮಾಡ್ಬಿಡ್ತಿದ್ದೆ ಅಲ್ವಾ. ಆ ತರ ದುಡ್ಡಿದೆ ಅಂದ್ಬಿಟ್ಟು ಸಿನಿಮಾ ಮಾಡೋದಲ್ಲ, ನಾವು ಕತೆ ಚೆನ್ನಾಗಿರ್ಬೇಕು. ನಾನು ಅದಕ್ಕೆ ಈಗ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ. ನನ್ನ ಬ್ಯಾನರ್ ಅಲ್ಲಿ ಸಿನಿಮಾ ಮಾಡಬೇಕು ಅಂದ್ರೆ ಅದು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಜನ. ಅದು ಪೂರ್ತಿ ಮಾಡಕ್ ಆಗದೆ ಹೋದ್ರು ಸ್ವಲ್ಪ ಮಟ್ಟಿಗಾದ್ರೂ ಅವ್ರಿಗೆ ಒಂದು ನಾವು ಖುಷಿ ಕೊಡ್ಬೇಕು. ಅದಕ್ಕೋಸ್ಕರ ನಾನೀಗ ನನ್ನ ನೆಕ್ಸ್ಟ್ ನನ್ನ ಬ್ಯಾನರ್ ಮಾಡೋ ಸಿನಿಮಾ ಕೂಡ ತುಂಬ ವಿಭಿನ್ನವಾಗಿರುತ್ತೆ, ಎಲ್ರಿಗೂ ಇಷ್ಟ ಆಗೋವಂಥ ಕತೆನ ನಾನು ಆರಿಸ್ಕೊಡೆ. ಓಕೆ, ಈಗಷ್ಟೇ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಐ ಹ್ಯಾಡ್ ಗಾಟ್, ನಂಗೂ ಕೂಡ ಬಂತು ಬ್ರೇಕಿಂಗ್ ನ್ಯೂಸ್. ಪ್ಲೀಸ್, ಅದೇ ಕೇಳುವಂತ ನಾನು ಹೇಳ್ತಾ ಇದ್ದೆ ಅಷ್ಟೊತ್ತಿಗೆ ಬ್ರೇಕಿಂಗ್ ನ್ಯೂಸ್. ರಾಧಿಕಾ ಅವರೇ, ಏನು ಏನು ಬ್ರೇಕಿಂಗ್ ನ್ಯೂಸ್? ಕುಮಾರಸ್ವಾಮಿ ರಾಧಿಕಾ ನಡುವೆ ದಾಂಪತ್ಯದಲ್ಲಿ ಬಿರುಕು. ಯಾರು ಹೇಳಿದ್ದು? ನೀವು ಸರ್ ರಿಯಾಕ್ಟ್ ಮಾಡಿದ್ರಿ, ನಾ ಹಳೆ ಬ್ರೇಕಿಂಗ್ ನ್ಯೂಸ್ ಹೇಳಿದ್ದೆ ಹೊಸದಾಗ. ಇಲ್ಲ, ತುಂಬಾ ವಿಷಯಗಳು ನಮ್ಗೆ ಗೊತ್ತಿಲ್ಲದೆ ಇರೋ ವಿಷಯಗಳನ್ನೆಲ್ಲ ಹಬ್ಬಿಸ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಯಾತಕ್ಕೋಸ್ಕರ ಹಾಗೆ ಮಾಡ್ತಾ ಇದ್ದಾರೆ ಅಂತ. ನಾನು ನನ್ನ ಕೆಲಸ ಆಯಿತು, ನಾನಾಯಿತು ಅಂದ್ಕೊಂಡು ನನ್ನ ಪಾಡಿಗೆ ನಾನಿದ್ದೀನಿ. ಸುಮ್ಮನೆ ಯಾರೋ ಒಬ್ಬರು ಥರ್ಡ್ ಪರ್ಸನ್ ಹೇಳಿದ್ರು ಅಂತ ಅದನ್ನು ನೀವು ಬ್ರೇಕಿಂಗ್ ನ್ಯೂಸ್ ಮಾಡ್ತಾ ಇದ್ದೀರಾ. ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದೆ ಈ ವಿಷಯ ಬಂದಾಗ. ಅದು ಯಾರು ವಿಷಯನ ಹೊರಗಡೆ ಹೇಳಿದ್ದಾರೆ ಅಂದರೆ ನನ್ನವರೆಗೂ ವಿಷಯ ಬಂದಿಲ್ಲ. ನೀವು ಫೋನ್ ಮಾಡಿದಾಗೇ ನನಗೆ ಗೊತ್ತಾಗಿದ್ದು ಈ ರೀತಿ ವಿಷಯಗಳನ್ನ ಹಬ್ಬಿಸ್ತಾ ಇದ್ದಾರೆ ಅಂತ. ಆ ಮನುಷ್ಯ ಯಾರು ಹಬ್ಬಿಸಿದಾನೋ ಅವ್ನು ನನ್ನ ಮುಂದೆ ಕರ್ಕೊಂಡು ಬನ್ನಿ, ಆಮೇಲೆ ನಾನು ಮಾತಾಡ್ತೀನಿ ಅಂತ. ರಾಧಿಕಾ ಅವರು ಅವಾಗ ಅಣ್ಣ ತಂಗಿ ಮೂವಿ ಮಾಡಬೇಕಿದ್ರೇ ನೂಕು ನುಗ್ಲು, ಯಾಕಂದ್ರೆ ರಾಧಿಕಾ ಅವರ ಅಭಿಮಾನಿಗಳು ಬರ್ತಾ ಇದ್ರು. ಈಗ ಬರೀ ರಾಧಿಕಾ ಅವರ ಅಭಿಮಾನಿಗಳು ಬರಲ್ಲ, ಹೌದು, ಕುಮಾರಸ್ವಾಮಿ ಅವರ ಅಭಿಮಾನಿಗಳು ಬರ್ತಾರೆ. ಯೆಸ್, ಮೊನ್ನೆನೂ ಕೂಡ ಯಾರೋ ಬಂದಿದ್ರು ಹೇಳ್ತಾ ಇದ್ರು ಈ ತರ ನಾವು ಕುಮಾರಣ್ಣನ ಫ್ಯಾನು ಅಂತ. ಅದು ನಡೆಯುತ್ತೆ, ಹೌದು. ಅವರ ಏನಂತ ಮಾತಾಡ್ತೀರಿ ಬಂದಾಗ? ನಾನು ಎಲ್ಲರ ಹತ್ರನೂ ಒಂದೇ ಥರ ಇರ್ತೀನಿ. ನನಗೆ ಅವ್ರು ದೊಡ್ಡವರು ಇವ್ರು ಚಿಕ್ಕವರು ಅನ್ನೋದಿಲ್ಲ. ನಾನು ಶೂಟಿಂಗ್ ಮಾಡುವಾಗಲೂ ಕೂಡ ಅಷ್ಟೇ, ನನಗೆ ಎಲ್ಲರನ್ನು ಕೂಡ ಅಣ್ಣ ಅಣ್ಣ ಅಂತ ತುಂಬ ಪ್ರೀತಿಯಿಂದ ಒಳ್ಳೆ ರೀತಿಯಲ್ಲಿ ಮಾತಾಡಿಸ್ತೀನಿ. ಕುಮಾರಸ್ವಾಮಿ ಅವ್ರ ಬಗ್ಗೆ ಅಭಿಮಾನಿಗಳು ಅವ್ರ ಅಭಿಮಾನಿ? ಇಲ್ಲ, ಅವ್ರು ಬರ್ತಾರೆ, ನಾವು ಕುಮಾರಣ್ಣನ ಅಭಿಮಾನಿ, ಫೋಟೋ ಬೇಕು, ಆಟೋಗ್ರಾಫ್ ಬೇಕು ಅಂತ. ಬಟ್ ಅಂಥ ಟೈಮಲ್ಲೆಲ್ಲ ಆಟೋಗ್ರಾಫ್ ಕೊಡೋಕ್ಕಾಗಲ್ಲ. ಬಟ್ ಮೊನ್ನೆ ಥಿಯೇಟ್ರಿಗೆ ಹೋದಾಗಲೂ ತುಂಬ ಜನ ಬಂದಿದ್ದರು, ಒಂದು ಮುಂದ್ಗಡೆ ಬಂದು ಕಿರ್ಚಾಡ್ತಾ ಇದ್ರು, ಪಾಪ ಕುಮಾರಣ್ಣನ್ಗೆ ಜೈ ಅಂತ ಎಲ್ಲ ಹೇಳ್ತಾ ಇದ್ರು. ಸೊ ಖುಷಿ ಆಗುತ್ತೆ ಅದೆಲ್ಲ. ಇವಾಗ ಒಂದು ಒಳ್ಳೆ ಆಕ್ಷನ್ ಸೀನ್ ರುದ್ರ ತಾಂಡವ ಸಿನಿಮಾದಿಂದ ನೋಡ್ಬೇಕು ಅನ್ನೋಂತ ಒಂದು ಸಿಚುಯೇಷನ್ ಅಂತೂ ಕ್ರಿಯೇಟ್ ಆಗಿದೆ ನನಗೆ ಗೊತ್ತಿರೋಂಗೆ. ಇಲ್ಲಿ ಫೈಟಿಂಗ್ ನಡೀದೆ ಹೋದ್ರು ಆನ್ ಸ್ಕ್ರೀನ್ ಅಲ್ಲಿ ಆಗ್ಲಿ ಅಲ್ವಾ? ಅದು ಖಂಡಿತವಾಗ್ಲೂ ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ. ರುದ್ರ ತಾಂಡವ ಸಿನಿಮಾದಲ್ಲಿ ಇಷ್ಟೆಲ್ಲ ಎಲಿಮೆಂಟ್ಸ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅಂತ ಒಂದು ಎಲ್ಲ ಎಲಿಮೆಂಟ್ಸು ಕೂಡ ಇಲ್ಲಿ ಬರ್ತಾ ಇದೆ. ಸಿನಿಮಾದಲ್ಲೂ ಕೂಡ ಅಂಥದ್ದೇ ಎಲಿಮೆಂಟ್ಸ್ ಎಲ್ಲವೂ ಕೂಡ ಇದೆ, ಎಂಜಾಯ್ ಮಾಡ್ಬೋದು ಅನ್ನೋದನ್ನು ಕೂಡ ಟೀಮ್ ಹೇಳ್ತಾ ಇತ್ತು. ಬನ್ನಿ ಮಾತಾಡೋಣ ಸಿನಿಮಾ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು. ಚಿರು, ಈ ಸಿನಿಮಾದಲ್ಲಿ ನಿಮ್ಮ ಒಂದು ಪರ್ಸ್ನಲ್ ಫೇವ್ರೇಟ್ ಹಾಡು ಯಾವುದು? ತುಂಬ ಹಾಡುಗಳು, ಒಳ್ಳೆ ಒಳ್ಳೆ ಹಾಡುಗಳಂತೂ ಇದೆ ಇದರಲ್ಲಿ. ನನ್ನ ಪರ್ಸ್ನಲ್ ಫೇವ್ರೇಟು, ನಾನು ವೆರಿ ಫಸ್ಟ್ ಟೈಮ್ ಕೇಳಿದ ತಕ್ಷಣ ಇಷ್ಟ ಆಗಿದ್ದಂದ್ರೆ ಒಂದೂರಲ್ಲಿ ಒಬ್ಬ ಹುಡುಗ ಇದ್ದ ಅನ್ನೋದು ನನ್ನ ಪರ್ಸನಲ್ ಫೇವರೇಟ್. ಯಾಕೆ, ಪುನೀತ್ ಅವ್ರು ಹಾಡಿದ್ರು ಅಂತಾನ ಅಥವಾ ಹಾಡಿನ ಕೊರಿಯೋಗ್ರಫಿ ಅಷ್ಟು ಚೆನ್ನಾಗಿದೆಯಾ? ನನಗೆ ಪುನೀತ್ ಅವ್ರು ಹಾಡಿದ್ರು ಅಂತ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಅವ್ರ ಜೊತೆ ನಟಿಸ್ಬೇಕು ಅಂತ ತುಂಬಾ ಆಸೆ ಇತ್ತು ಪುನೀತ್ ಅವ್ರ ಜೊತೆ. ಅಟ್ ಲೀಸ್ಟ್ ಅದಂತೂ ಇನ್ನೂ ಇನ್ನೂ ಆ ಆಸೆ ಹಾಗೆ ಇದೆ, ಮುಂದೆ ಮುಂದೆ ಆಗ್ಲಿ ಅಂತ ಹಾರೈಸ್ತೀವಿ. ಹಾಗೆ ಅಟ್ ಲೀಸ್ಟ್ ನಾನು ಮಾಡಿದ ಸಿನಿಮಾದಲ್ಲಿ ಒಂದು ಹಾಡು ಹಾಡಿದ್ರಲ್ಲ ಅಂತ ಖುಷಿ. ಸೂಪರ್. ಫಸ್ಟ್ ಟೈಮ್ ಅದನ್ನ ಕೇಳಿದ ತಕ್ಷಣನೇ ಸಿ ಬೇಸಿಕಲಿ ಹುಡುಗರಿಗೆ ಒಂದು ಸ್ವಲ್ಪ ಕ್ಯಾಚಿ ಆಗಿರಬೇಕು ಆ್ಯಂಡ್ ಲಿರಿಕ್ಸ್ ಒಂಥರ ತುಂಬ ಇದಾಗಿರಬೇಕು, ಫ್ರೀ ಫ್ಲೋಯಿಂಗ್ ಅಲ್ಲಿ. ನಿಮ್ಮ ಪರ್ಸನಲ್ ಫೇವ್ರೇಟ್ ಯಾವುದು ರಾಧಿಕಾ ಅವರೇ ಫಿಲ್ಮಲ್ಲಿ?
ನೋಡಿ ಹೇಳ್ಬಿಟ್ರು ಹುಡುಗಿ. ಓಕೆ, ಮತ್ತೆ ಈ ಸಾಂಗ್ ಕೂಡ ಇಷ್ಟ. ನಮ್ಮ ಒಂದೂರಲ್ಲಿ ಒಬ್ಬ ಹುಡುಗ ಇದ್ದ, ಅದಾದ್ಮೇಲೆ ಟ್ರೈ ಟ್ರೈ, ಅದು ನೋಡಕ್ಕೆ ಅದ್ರಲ್ಲಿ ಎಲ್ಲ ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿ ಕಾಣಿಸ್ತೀರಾ, ತುಂಬಾ ಹೆಂಗಾಗಿ ಕಾಣಿಸ್ತೀರಾ, ಸಣ್ಣ ಆಗಿದ್ದೀರಾ. ಬಟ್ ಸಣ್ಣ ಆಗಿಲ್ಲ ನಾನು, ಅದೇನೋ ಆ ಕಾಸ್ಟ್ಯೂಮ್ ಅಲ್ಲಿ ಆ ಮೇಕಪ್ ಅಲ್ಲಿ ಸಣ್ಣ ಕಾಣ್ತಾ ಇದ್ದಾರೆ. ತುಂಬಾ ಜನ ವೆರೈಟಿ ಕ್ಯಾರೆಕ್ಟರ್ಸ್ ಬರುತ್ತೆ. ಒಂದು ರವಿಶಂಕರ್ ಅವ್ರು ಬರ್ತಾರೆ, ಚಿಕ್ಕಣ್ಣ ಬರ್ತಾರೆ, ಕುಮಾರ್ ಗೋವಿಂದ್ ಅವ್ರು ಬರ್ತಾರೆ, ಸುಮಾರು ಜನ ಬೇರೆ ಬೇರೆ ಆರ್ಟಿಸ್ಟ್ಗಳು ಕೂಡ. ಎಲ್ಲಾ ಕಡೆನೂ ಎಲ್ಲೂ ನಿಮ್ಗೆ ಖಾಲಿ ಖಾಲಿ ಅನ್ಸೋದೇ ಇಲ್ಲ. ಈ ತರ ವೆರೈಟಿ ಕ್ಯಾರೆಕ್ಟರ್ಸ್ ಇದ್ದಾಗ ಏನಾಗುತ್ತೆ ಅಂದ್ರೆ ಒಬ್ಬೊಬ್ರು ಸಡನ್ ಸಡನ್ ಎಂಟ್ರಿ ಆಗ್ತಾ ಇರೋಂಗೆ ಇದೇ ಚೇಂಜ್ ಆಗುತ್ತೆ ಅಂತ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಚಿರು? ಐ ಮೀನ್, ಪ್ರತಿಯೊಬ್ಬರಿಗೂ ಈ ವೇದಿಕೆ ಮೇಲೆ, ಪ್ರತಿಯೊಬ್ಬ ಆರ್ಟಿಸ್ಟ್ ನಮ್ಮ ರುದ್ರ ತಾಂಡವಲ್ಲಿ ಯಾರ್ಯಾರು ಮಾಡಿದಾರೋ ಪ್ರತಿಯೊಬ್ಬರಿಗೂ ಪರ್ಸ್ನಲಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್ಜಾ ಏನು ಹೇಳಿದ್ರು ಸಿನಿಮಾ ನೋಡಿ? ಅವನಿಗೆ ಫಿಲಮ್ ನೋಡಬೇಕು ಪಕ್ಕದಲ್ಲ, ಹೆಂಗಿದೆಯೋ ಅಂತ ಕೇಳಿದೆ. ಇರು ನೋಡ್ತಾ ಇದ್ದೀನಿ ಅಂತ. ಇಂಟರ್ವಲ್ ಆಯಿತು, ಹೆಂಗಿದೆಯೋ ಇಲ್ಲಿವರೆಗೂ. ಇರೋ ನೋಡ್ತಾ ಇದ್ದೀನಿ ಅಂತ. ಏ ಇವಾಗಾದರೂ ಹೇಳೋ ಅಂತ ಆಲ್ಮೋಸ್ಟ್ ಕ್ಲೈಮ್ಯಾಕ್ಸ್ ಹತ್ರ. ಇರು ಗುರು, ಇನ್ನೂ ನೀನು ಹೊಡೆದಿಲ್ಲ ಅಂತ. ಅವನು ನನ್ನ ತಮ್ಮನಾಗ ನೋಡೋದಕ್ಕಿಂತ ಅವನೊಬ್ಬ ಆಡಿಯನ್ ಆಗಿ ನೋಡ್ತಾ ಇದ್ದ. ವಿಚ್ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಯಾವಾಗ ಹೊಡಿತಾನೆ ಅನ್ನೋದನ್ನ ಒಬ್ಬ ಆಡಿಯನ್ ವೇಟ್ ಮಾಡ್ತಾ ಇದ್ದಿದ್ದು ಒಂದು ಕ್ಯೂರಿಯಾಸಿಟಿ. ನನ್ನ ತಮ್ಮ ನನ್ನ ಪಕ್ಕದಲ್ಲಿ ಕೂತ್ಕೊಂಡಿದ್ದ ಅವನನ್ನು ನಾನು ನೋಡಿದೆ. ಸೊ ಯಾವಾಗ ಒಂದು ಆ ಕ್ಯಾರೆಕ್ಟರ್ ಎತ್ತು ಹೊಡಿಯತ್ತೋ ಸಕ್ಕತ್ ಕಣ. ಫಸ್ಟ್ ಏಟ್ ಇದೆಯಲ್ಲ ಅದೇ ಸೂಪರ್ ಕಣ ಅಂದ. ತಮಿಳು ಮತ್ತು ಮಲಯಾಳಂ ಸಿನಿಮಾಗಳು ನೋಡಿದ್ರೆ ಆ ಕತೆಗಳಲ್ಲಿ ನೈಜತೆ ಎದ್ದು ಕಾಣಿಸ್ತಾ ಇರುತ್ತೆ. ಆಲ್ಮೋಸ್ಟ್ ಸಕ್ಸಸ್ ರೇಟ್ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಆ ಅಂಶಗಳು ಸಾಕಷ್ಟು ಕಡಿಮೆ ಅಂತೇಳಿ ನನ್ನ ಭಾವನೆ. ಮತ್ತು ಎಲ್ಲವೂ ಕೂಡ ಕಾಲ್ಪನಿಕ ಆಧಾರದ ಮೇಲೆ ತಾವು ತೋರಿಸ್ತಿರಲ್ಲ. ನೈಜತೆ ಆಧಾರ ಮಾಡಿಕೊಂಡು ಯಾಕೆ ಚಿತ್ರಗಳು ಮಾಡ್ಕೋಬಾರ್ದು ಕನ್ನಡ ಚಿತ್ರ? ಹಂಗೆ ಇವಾಗ ರಾಜಾವಲಿ ನೀವು ನೋಡಿದ್ರೆ ಏನಾಗುತ್ತೆ ಅಂದರೆ ಇಡೀ ಮಂಡ್ಯ ಹುಡುಗರದು ಮಂಡ್ಯ ಕಥನೆ ಅಂತಲೇ ಅದನ್ನು ಎಲ್ಲರೂ ಹೇಳೋದು. ಅಂದರೆ ನಮ್ಮದು ಅಂತ ಯಾವಾಗ ಅನಿಸುತ್ತೆ ಅದನ್ನು ಬೇಗ ನಾವು ತೊಗೊಳ್ತೀವಿ. ಒಂದು ರಿಮೇಕ್ ಸಿನಿಮಾ ಆಗಿದ್ರೂ ಅದನ್ನು ಕನ್ನಡಕ್ಕೆ ತೊಗೊಂಬಂದು ರಾಜಾವಲಿನ ನೀವು ಎಲ್ಲೋ ಒಬ್ರಿಗೆ ಗೊತ್ತಿರೋರು ಎಲ್ಲೋ ನೋಡಿರೋರು ಮಾತ್ರ ಅದು ರಿಮೇಕ್ ಅಂತ ಹೇಳ್ತಾರೆ. ಹುಬ್ಬಳ್ಳಿ ಧಾರವಾಡ ಆ ಕಡೆಗೆಲ್ಲ ಹೋಗ್ಬಿಟ್ರೆ ಯಾರು ಆ ಸಿನಿಮಾನ ರಿಮೇಕು ಅಂತ ಯಾರು ಕನ್ಸಿಡರ್ ಮಾಡೋದು? ನಮ್ಮ ಕತೆ ಅಂತಲೇ ತೊಗೊಳ್ತಾರೆ. ಇದು ಏನಪ್ಪ ಅಂತಂದರೆ ಇದರಲ್ಲೂ ನೀವು ನೋಡ್ಬೋದು, ಇದು ಕೋಲಾರ. ಇವಾಗ ಎಲ್ಲರೂ ಇವತ್ತು ಬೆಳಗ್ಗೆ ಯಾರ ಹತ್ರ ಮಾತಾಡ್ತಿದ್ದೆ, ಓ ಮಂಡ್ಯ ಇಟ್ಕೊಂಡು ಎಲ್ಲರೂ ಮಂಡ್ಯ ಇಟ್ಕೊಂಡು ಮಾಡ್ತಿದ್ರೆ, ನೀವು ಮಂಡ್ಯ ಇಟ್ಕೊಂಡು ಫಿಲಮ್ ಮಾಡಿದ್ರೆ, ಇವಾಗ ಕೋಲಾರ ಬಂದ್ರೆ ಕೋಲಾರ ಅಷ್ಟು ಫೇಮಸ್ ಮಾಡ್ತಾ ಇದ್ರೆ ನೆಕ್ಸ್ಟ್ ಎಲ್ಲಿ ಅಂತಂದ್ರೆ, ಅಂದರೆ ನಮ್ಮೂರು ಅಂತ ಅನ್ಸಿದ್ರೆ ಏನಾಗುತ್ತೆ ಅಂತಂದರೆ ಅಲ್ಲಿ ಬೆಲ್ಟ್ ನಾನು ಕೋಲಾರ ಮಾಡ್ತೀನಿ ಅಂತಂದರೆ ಕೋಲಾರಲ್ಲಿ ಏನಿದೆ, ಓ ತೆಲುಗು ಮಿಕ್ಸ್ ಕನ್ನಡ ಇರುತ್ತೆ, ಓಕೆ ಅಲ್ಲಿ ಏನು ಲೊಕೇಶನ್ ಇದೆ, ಕೋಟಿಲಿಂಗೆ ಲೊಕೇಶನ್ ಇದೆ, ಅದಕ್ಕೆ ಅಂದರೆ ನಾನು ಎಲ್ಲಿ ಮಾಡ್ತೀವಿ ಆ ಪ್ಲೇಸ್ ತುಂಬ ಇಂಪಾರ್ಟೆಂಟ್. ಅದೇ ನೇಟಿವಿಟಿ ಅಂತ ಹೇಳೋದು, ನಮ್ಮತನ ನಾವು ಎಲ್ಲಿ ತೋರ್ಸೋಕ್ಕಾಗತ್ತೆ ಅಂತಂದರೆ ಅಲ್ಲಿ ಸೊಗಡು. ಆ ಊರಲ್ಲಿ ಆ ಥರದಲ್ಲಿ ಕೋಟಿಲಿಂಗೇಶ್ವರದ್ದು ಒಂದು ಸ್ಪೆಷಲ್ ಸಾಂಗ್ ಇದೆ, ಮೈನ್ ಥೀಮೇ ಅಲ್ಲಿ ಶೂಟ್ ಮಾಡಿರೋದು, ಅದು ತುಂಬಾ ಚೆನ್ನಾಗಿದೆ. ಅದರ ಒಂದು ಮೇಕಿಂಗ್ನು ಕೂಡ ನೋಡ್ಕೊಂಡು ಬರೋಣ. ಗುರುದೇಶ್ ಪಾಂಡವರೇ, ನಾನು ಇತ್ತೀಚೆಗೆ ಮಡಿವಾಳ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ಅಲ್ಲೊಬ್ಬ ಅತ್ಯಾಚಾರಕ್ಕೆ ಮಾಡೋ ಸಂಬಂಧಪಟ್ಟಂತೆ ಒಬ್ಬ ಆರೋಪಿನ ಅರೆಸ್ಟ್ ಮಾಡಿದ್ರು. ಅದನ್ನು ನಾನು ಮಾತಾಡಿಸಿದಾಗ ಅತ್ಯಾಚಾರ ಕೇಸುಗಳಿಗೆ ಸಂಬಂಧಪಟ್ಟಂಗೆ ಸಿನಿಮಾಗಳಲ್ಲಿ ಜಾಸ್ತಿ ತೋರಿಸ್ತಿದ್ದಾರೆ, ಸಣ್ಣ ಮಕ್ಕಳ ಮೇಲೆ ತೋರಿಸ್ತಾ ಇದ್ದಾರೆ. ಅದಕ್ಕೆ ನಾನು ಪ್ರೇರಣೆ ಆಗಿ ನಾನು ಮಾಡಿದೆ ಅಂತ ಹೇಳ್ತೇನೆ. ಅಂದರೆ ಎಲ್ಲೋ ಒಂದು ಕಡೆ ಸಿನಿಮಾ ಮೀಡಿಯಾ ಕೂಡ ದಾರಿ ತಪ್ಪಿಸ್ತಾ ಇದೆಯಾ ಮತ್ತು ಈ ಕ್ರೈಮ್ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಯುವಕರನ್ನ ಪ್ರೋತ್ಸಾಹ ಮಾಡೋಕ್ಕೆ ತಾವು ಸಿನಿಮಾಗಳಲ್ಲಿ ಅಳವಡಿಸುವಂಥ ಒಂದು ಕ್ರೈಮ್ ಸಂಖ್ಯೆ ಇದೆಯಲ್ಲ, ಅದು ಕೂಡ ಕಾರಣನಾ ಅಂತ. ಅದು ಅದು ನಿಜವಾಗ್ಲೂ ಅದು ತುಂಬ ವಾದಗಳಾಗಿದೆ, ತುಂಬ ವರ್ಷಗಳಿಂದ ಅದು ತುಂಬ ವಾದಗಳು ನಡೀತಾ ಇದೆ. ನಾನು ಒಂದೇ ಹೇಳೋದು ಏನಂತಂದರೆ, ರಾಮಾಯಣ ಮಹಾಭಾರತಗಳಿಗಿಂತ ಏನು ಕ್ರೈಮ್ನ ಸಿನಿಮಾಗಳಲ್ಲಿ ತೋರಿಸಲ್ಲ. ಮಹಾಭಾರತ ನೀವು ತೊಗೊಂಡ್ರೆ, ರಾಮಾಯಣ ತೊಗೊಂಡ್ರೆ, ಅದರಲ್ಲೂ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ಹೀರೋ ದ್ರೌಪದಿಯನ್ನು ಇದು ಹೇಳ್ತೀವಿ. ಅಂದರೆ ಅದು ನಾವು ಅದನ್ನು ಸಿನಿಮಾದಲ್ಲಿ ನೋಡಿದ ತಕ್ಷಣ ಅದನ್ನು ಮಾಡ್ತಾನೆ ಅನ್ನೋದು ಮಾತ್ರ ಅದು ನಾನು ನಂಬಲ್ಲ ಆ್ಯಕ್ಚುಲಿ. ಐ ಹ್ಯಾವ್ ಒನ್ ಲಾಸ್ಟ್ ಕ್ವೆಶನ್ ಟು ರಾಧಿಕಾ ಕುಮಾರ್. ರಾಜಕೀಯಕ್ಕಂತೂ ಬರ್ತೀನಿ ಅಂತ ಹೇಳಿದ್ರಿ ನೀವು. ಅಂದರೆ ನನ್ನ ಸಿನಿಮಾ ಮೇಲೆ ಪಾಲಿಟಿಕ್ಸಿಗೆ ಬರ್ತೀರಲ್ವಾ? ಅಂದರೆ ನೋಡಿ, ಈಗ ನಾನು ಮುಂಚೆ ನಾನು ಒಂದು 10 ವರ್ಷ ಸಿನಿಮಾ ಮಾಡದೇ ಇದ್ದಾಗ ಮತ್ತೆ ನಾನು ಇಂಡಸ್ಟ್ರಿಗೆ ಬರ್ತೀನಿ, ನಾನು ಮೇಕಪ್ ಹಾಕೋತೀನಿ, ಮತ್ತು ನಾನು ಸಿನಿಮಾದಲ್ಲಿ ಅಭಿನಯಿಸ್ತೀನಿ ಅಂತ ನನ್ನ ಕನಸಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ. ಜನಗಳು ನನ್ನ ತಂದರು. ಸೊ ಪಾಲಿಟಿಕ್ಸ್ದು ಕೂಡ ಅಷ್ಟೇ, ನಾನು ಏನು ಹೇಳೋಕ್ಕಾಗಲ್ಲ, ಬರ್ಬೋದು ಬರದೇ ಇರ್ಬೋದು. ಜನಗಳು ಬೇಕು ಅಂತ ಕರೆದ್ರೆ ಬರ್ತಾರೆ, ಬರಬೇಕು ಅಂತ ಕರೆದ್ರೆ ಏನು ಮಾಡೋಕ್ಕಾಗಲ್ಲ. ಬಂದರೆ JDS ಸೇರ್ತೀರಾ ಅಥವಾ JDS ಇಂದ ಸಿಕ್ಕಿದ್ರೆ JDS ಬರ್ತೀನಿ. ಎಂತ ಕ್ವೆಶನ್, ನನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಈ ಹಿಂದೆ ರಮ್ಯಾ ಬಂದ್ರು, ರಕ್ಷಿತಾ ಬಂದ್ರು, ಅವ್ರಿಗೆ ಯಾರಿಗೂ ಕೂಡ. ಬಟ್ ನಾನು ಒಂದ್ ವೇಳೆ ನನ್ನ ಪಾಲಿಟಿಕ್ಸ್ ಬಂದ್ರೆ ಸಿನಿಮಾ ಬಿಟ್ಬಿಡ್ಬೇಕು, ಯಾಕಂದ್ರೆ ಎರಡು ಮ್ಯಾನೇಜ್ ಮಾಡಕ್ ಆಗಲ್ಲ. ಬಟ್ ಅವರಿಬ್ರಿಗೂ ಯಾರು ಕೂಡ ಬ್ಯಾಕ್ ಗ್ರೌಂಡ್ ಮತ್ತೆ ಗಾಡ್ ಫಾದರ್ ಅಂತೆಲ್ಲ, ಬಟ್ ನಿಮ್ಗೆ ಸ್ಪಷ್ಟವಾಗಿದ್ದಾರೆ ಯಾರು ಗಾಡ್ ಫಾದರ್ ಅಂತೇಳಿ ಎಲ್ಲರಿಗೂ ಗೊತ್ತು. ಈ ಬೇಸ್ ಮೇಲೆ ತಾವೇನಾದ್ರೂ ರಾಜಕೀಯಕ್ಕೆ ಬರ್ತೀರಾ, ಬಂದ್ರೆ ಯಾವ ಕ್ಷೇತ್ರನ ಆಯ್ಕೆ ಮಾಡೋ ಸಾಧ್ಯತೆ ಇರುತ್ತೆ ಅಂತ? ಯಾಕಂದ್ರೆ ಹೇಳ್ಬೇಕಂದ್ರೆ ನನ್ಗೆ ಅದ್ರದ್ದು ಇಂಟ್ರೆಸ್ಟೇ ಇಲ್ಲ.
ಯಾಕಂದರೆ ಈಗಾಗಲೇ ಇದ್ದಾರೆ. ನನಗೇನಂದರೆ ಸಿನಿಮಾ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು, ಪ್ರೊಡ್ಯೂಸ್ ಮಾಡಬೇಕು, ಮತ್ತು ಈಗ ನನಗೆ ಎಷ್ಟು ಏಜ್ ಇದೆಯೋ ಆ ಏಜಲ್ಲಿ ನಾನು ಒಳ್ಳೊಳ್ಳೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋದೇ ನನ್ನ ಕನಸಿರೋದು. ಓಕೆ, ಒಟ್ಟಿನಲ್ಲಿ ರುದ್ರತಾಂಡವ ಸಿನಿಮಾ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ರಸವತ್ತಾಗಿ ಹೇಳಿದ್ದೀವಿ. ಒಂದು 3 ಡಿಫ್ರೆಂಟ್ ಆ್ಯಂಗಲ್ಸಲ್ಲಿ ಇವತ್ತು ಪ್ರಶ್ನೆಗಳನ್ನು ಕೇಳಿ ಆನ್ಸರ್ ಪಡ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಸ್ಟುಡಿಯೋಗೆ. ರುದ್ರತಾಂಡವ ಸಿನಿಮಾಗೆ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ನ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ವೀರೇಂದ್ರ ಅವರೇ, ಹಾಗೆ ರವಿ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಟು ರಾಧಿಕಾ ಕುಮಾರಸ್ವಾಮಿ, ಚಿರು ಸರ್ಜಾ ಆ್ಯಂಡ್ ಗುರುದೇಶ್ ಪಟೇಲ್. ನಮಗೊಂದು ಇಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ನಾನು ಫಸ್ಟ್ ಟೈಮ್ ಸ್ಟುಡಿಯೋಗೆ ಬಂದು, ಅದು ಸುವರ್ಣ ಸ್ಟುಡಿಯೋಗೆ ಬಂದು ನಾನು ನೀವೆಲ್ಲ ಸೇರಿ ಒಂಥರ ವಿಭಿನ್ನವಾಗಿ ಇಂಟರ್ವ್ಯೂ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್, ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ತುಂಬ ವೀಕ್ಷಕರೇ, ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಸುವರ್ಣ ನ್ಯೂಸ್ ಸ್ಟುಡಿಯೋದಲ್ಲಿ ರಾಧಿಕಾ ಅಂಡ್ ಟೀಮ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.